ಹಾಸನದ ಅರಕಲಗೂಡು ತಹಸೀಲ್ದಾರ್ ಶ್ರೀನಿವಾಸ್ ಅವರ ಕಾರ್ಯಕ್ಕೆ ಸಾಕಷ್ಟು ರೀತಿಯ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೇಳಿ ಕೇಳಿ ಒಬ್ಬ ಅಧಿಕಾರಿ ಮನೆ ಮನೆಗೆ ಹೋಗಿ ಪೌತಿ ಖಾತೆಗಳನ್ನು ಮಾಡಿಕೊಡ್ತಾರೆ, ಅವರಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಖುದ್ದಾಗಿ ನಿಂತು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಈಗ ಹರೀಶ್ ಇದ್ದಾರೆ, ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ಸರ್. ಈ ತಹಸೀಲ್ದಾರ್ ಅವರ ಯಾವೆಲ್ಲ ಕಾರ್ಯಗಳು ನಿಮಗೆ ಮೆಚ್ಚುಗೆ ತಂದಿದೆ ಅಂತ? ಸರ್, ಅಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನಿದೆ ಅವುಗಳು ಯಾವನು ಕೂಡ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದ ಎರಡ ಆ ರೀತಿ ಒಂದು ಕ್ರಾಂತಿ ಮಾಡಿದಾರಂತ ಹೇಳ್ಬೋದು ಸರ್. ನಮ್ ಕ್ಷೇತ್ರದಲ್ಲಿ, ಅರಕಲಗೂಡು ಕ್ಷೇತ್ರದಲ್ಲಿ ಅವರು ಕ್ರಾಂತಿ ಮಾಡಿದಾರಂತ ಹೇಳ್ಬೋದು. ಕೆಲಸ ಅಷ್ಟೇ ಅಲ್ಲ, ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಅವರು ಕ್ರಾಂತಿನೇ ಮಾಡಿದ್ದಾರೆ ಸರ್. ಯಾಕೆ ಈ ಪದ ನಾನು ಬಳಸ್ತಿದ್ದೀನಿ ಅಂದ್ರೆ, ಹತ್ತಾರು ವರ್ಷಗಳಿಂದ ಒಬ್ಬ ಬಡ ರೈತ ಅವನ ಭೂಮಿಗೋಸ್ಕರ, ಅವನ ಪಟ್ಟಕ್ಕೋಸ್ಕರ ಕಾಗದ ಪತ್ರ ಇಟ್ಕೊಂಡು ತಾಲೂಕು ಕಚೇರಿಗೆ ಅಲ್ದು ಅಲ್ಯಾರ್ಗೋ ಒಬ್ಬ ಮಧ್ಯವರ್ತಿಗೆ ದುಡ್ಡು ಕೊಟ್ಕೊಂಡು ಆ ಕೆಲಸನೂ ಆಗ್ದಲೆ ಇಡೀ ಶಾಪ ಆಗ್ತಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ಕಂಡಿದೀವಿ. ನಾವು ಸಮಾಜದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥರು ಬಹಳ ಹತ್ತಿರದಿಂದ ಗಮನಿಸಿದೀವಿ ನಾವು. ಇಂಥ ಒಬ್ಬ ಬಡ ರೈತನಿಗೆ ಅವನು ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಅವನು ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಹೊಲ ಕುಯ್ಬೇಕಾದ್ರೆ, ಗದ್ದೆ ಕುಯ್ಬೇಕಾದ್ರೆ ಆ ಸ್ಥಳಕ್ಕೆ ಹೋಗಿ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಸ್ಕೊಂಡು ಸ್ಥಳದಲ್ಲೇ ಪೋತಿ ಖಾತೆಗಳು ಮಾಡೋದಿದೆಯಲ್ಲ, ವಿಶೇಷವಾಗಿ ಅದು ಅಷ್ಟು ಸುಲಭದ ಮಾತಲ್ಲ. ಆ ರೀತಿ 2270 ಪೌತಿ ಖಾತೆಗಳನ್ನ ಮಾಡಿದ್ರೆ ಅಂದ್ರೆ ಸುಮಾರು 5000 ಕುಟುಂಬಗಳಿಗೆ ಅನುಕೂಲ ಆಗಿದೆ ಸರ್. ಅದು ಒಂದು ಕುಟುಂಬದಲ್ಲಿ 4-5 ಜನ ಇರ್ತಾರೆ. 5000 ಕುಟುಂಬ ಅಂದ್ರೆ 30,000 ಜನಗಳು ಇವತ್ತು ನಿಟ್ಟಿಸಲು ಬಿಟ್ಟವ್ರೆ. ಅವ್ರಿಗೊಂದು ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬ್ರು. ಬರೀ ಒಂದು ಅಂತಲ್ಲ ಸರ್, ನೋಡಿ ಇದೇ ರೀತಿ 470 ಹೆಚ್ಚು ಪಾಣಿಗಳನ್ನ ತಿದ್ದುಪಡಿ ಮಾಡಿದರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತೀನಿ, ನಮ್ದೇ ಇಲ್ಲಿವರೆಗೆ ಮಾಡಬೇಕಾಗಿರ್ಲಿಲ್ಲ ಪಾಣಿ ತಿದ್ದುಪಡಿ. ಕಂಪ್ಯೂಟರ್ ಪಾಣಿ ಬಂದ ಮೇಲೆ ಅಂತೂ ಬಹಳ ಇದು ಸಮಸ್ಯೆಗಳಾಗಿತ್ತು. ಅವುಗಳನ್ನು ಕೂಡ ತ್ವರಿತಗತಿಯಲ್ಲಿ ಹಳ್ಳಿಗೆ ಹೋಗಿ ಮನೆ ಮನೆಗಳಿಗೆ ಹೋಗಿ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಸ್ಕೊಂಡು ಮಾಡಿದ್ದಾರೆ ಸರ್. ಜೊತೆಗೆ 250 ಹೆಚ್ಚು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ ಸರ್. ಅವರು ಅವರ ಅರಕಲಗೂಡು ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಸರ್? ಅಲ್ಲಿ 400 ಅಧಿಕ ಹಳ್ಳಿಗಳು ಬರ್ತವೆ ಸರ್, 300-400 ಅಧಿಕ ಹಳ್ಳಿಗಳು ಬರ್ತವೆ. ಕಂದಾಯ ಗ್ರಾಮಗಳು, ಉಪಗ್ರಾಮಗಳೆಲ್ಲ ಎಲ್ಲ ಹಳ್ಳಿಗಳಿಗೂ ಅವರು ಭೇಟಿ ಕೊಟ್ಟಿದ್ದಾರೆ ಸರ್. ಆಮೇಲೆ 94C ಗೋಮಾಳದಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ ಸರ್, ಇವರು ಅನೇಕ ಪ್ರತಿ ವರ್ಷನೂ ಕೂಡ ಅರ್ಜಿ ಕೊಡ್ಕಂದೇ ಬರ್ತಿದ್ರು. ನಾನು ಪ್ರತಿ ಹಳ್ಳಿಗಳಿಗೆ ಹೋಗಿ ವಿಚಾರಣೆ ನಾನು ಮಾಡ್ತಿದ್ದೆ. ಅವೆಲ್ಲನೂ ಖುದ್ದು ಆ ರೈತರುಗಳ ಸಮಸ್ಯೆಗಳನ್ನು ಹಚ್ಚಿ ಅವ್ರಿಗೂ ಕೂಡ ಹಕ್ಕುಪತ್ರ ಕೊಡ್ತಕ್ಕಂತ ಕೆಲಸನ ತ್ವರಿತಗತಿಯಲ್ಲಿ ಮಾಡಿದ್ದಾರೆ ಸರ್. ಸರ್, ಅವ್ರು ಏನಾರ ಮಾಡ್ಲಿ ಮಾಡ್ತಾರೆ, ಕೆಲವು ಅಧಿಕಾರಿಗಳು ಮಾಡ್ತಾರೆ, ಭ್ರಷ್ಟಾಚಾರ ರಹಿತವಾಗಿ ಮಾಡೋದಿದೆಯಲ್ಲ, ಅದು ದೊಡ್ಡ ಮಿರಾಕಲ್ ಸರ್. ನಾನು ನೋಡಿದಾಗ ನಾನೇ ಎಷ್ಟೋ ಸರಿ ಹೇಳಿದೀನಿ. ನಾನು ಒಂದು ದಿನ ನೈಟ್ ಸಿಕ್ಕಿದ್ರು ಸರ್, ಸಾಹೇಬ್ರು ಹೋಯ್ತಾ ಇದ್ರು ಸರ್ ಕಾರಲ್ಲಿ ಅಡ್ಡಾಯ್ಕೆ. ನಾನೇ ಮಾತಾಡಿಸ್ತೇನೆ ಅರಕಲಗೂಡು ನಗರದಲ್ಲಿ. ಅವ್ರ ವೈಫ್ನ ಬಿಟ್ಟು ಬರ್ತಿದ್ರಂತೆ, ಕಾರ್ಗೆ ದಾರ ಕಟ್ಕೊಂಡಿದ್ರು ಸರ್, ಡೋರ್ ಲಾಕ್ ಆಗ್ತಿಲ್ಲ ಅಂತ ದಾರ ಕಟ್ಕೊಂಡಿದ್ದಾರೆ, ಕಣ್ಣಿ ಕಾಣ್ತಾ ಇದೆ. ಏನ್ ಸ್ವಾಮಿ ಇದು ಅಂತ ಕೇಳಿದ್ರೆ, ದಾರ ಕಟ್ಟಿಬಿಟ್ಟಿದ್ದೀನಿ ಸರ್, ರಿಪೇರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಆಗ್ತಿದೆ ಅಂತ ಹೇಳ್ಬಿಟ್ಟು. ಈಗ ಭ್ರಷ್ಟಾಚಾರ ಮಾಡಿದ್ರೆ ಕಾರ್ ಡೋರ್ಗೆ ದಾರ ಕಟ್ಟಿದ್ದಾರೆ, ದಾರ ಕಟ್ಟಿದ್ದಾರೆ ಸರ್. ನೀವ್ ಇವತ್ತು ಹೋಗಿ ನೀವು ಕ್ಯಾಮ್ರಾಮನ್ ಕಳಿಸಿದ್ರೆ ಅದನ್ನ ನನಗ್ ಅನ್ಸುತ್ತೆ ಅವ್ರು ಇನ್ನೂ ರಿಪೇರಿ ಮಾಡಿಸಿಲ್ವೇನು, ಡೋರ್ ಹಾಕಕ್ ಆಗ್ದಲೆ. ಅದ್ಯಾವ್ದೋ ಒಂದ್ ಸಣ್ಣ ಕಾರು ಸರ್, ಇವತ್ ಯಾವ ಬಡವನು ಕೂಡ ಆತರ ಕಾರಲ್ಲಿ ಓಡಾಡಲ್ಲ. ಆತರ ಕಾರ್ದು ನಾನೇ ಹೇಳಿದ್ದೀನಿ, ಇದೆಲ್ಲ ನೀವು ಹೆಂಗ್ ನಿಭಾಯಿಸ್ತೀರಿ ಸರ್, ನೀವು ಈ ವ್ಯವಸ್ಥೆ ನೀವು ತೊಳೆಯಕ್ ಹೊರಟಿದಿರಿ, ಇದೆಲ್ಲ ಯಾವ ರೀತಿ ಮಾಡ್ತಿದ್ದೀರಿ ಅಂತ ನನಗೆ ಒಂದ್ ಸೆಕೆಂಡ್ ಅದು ಆಶ್ಚರ್ಯ ಆಗುತ್ತೆ ಸರ್. ಸರ್, ಆಮೇಲೆ ಬಗರು ಕುಂಭ ಅಂತ ಕೆಲಸಗಳು, 8-6 ಸಾಗುವಳಿ ಮಾಡ್ಕೊಂಡ್ ಬಂದಿರತಕ್ಕಂತ ಬಗರು ಕುಂಭು ಏನು ಜಮೀನ್ ಇರ್ತದೆ, ಅದಕ್ಕೂ ಕೂಡ ಹಲವಾರು ಹಕ್ಕುಪತ್ರಗಳನ್ನ ಕೊಡಿಸಿದ್ದಾರೆ. ಹಲವಾರು ಗ್ರಾಮಗಳಿಗೆ ಖುದ್ದು ಇವರೇ ಹೋಗಿ ಪಾರದರ್ಶಕವಾಗಿ ನೋಡಿ ಕೆಲಸ ಮಾಡಿದ್ರು ಸರ್. ಆಮೇಲೆ ಈ ಮಳೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಂತೂ ತುಂಬಾ ಈ ಕಡೆ ಹೇಮಾವತಿ ಇದೆ, ಈ ಕಡೆ ಕಾವೇರಿ ನದಿ ಇದೆ, ಮಳೆ ಮತ್ತೆ ಎಲ್ಲೆಲ್ಲಿ ಮನೆಗಳು ಬಿದ್ದಿತ್ತು, ಒಂದು ಚೂರು ಯಾರಿಗೂ ದ್ರೋಹ ಆಗ್ದಂಗೆ, ಯಾವುದೇ ಅಧಿಕಾರಿಗೆ ದುಡ್ಡು ಸೇರ್ದಂಗೆ ಇವರೇ ಖುದ್ದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆ ಮಾತಾಡಿ ಇವತ್ತು ಅವರು ಎಲ್ಲಾ ಕುಟುಂಬಸ್ಥರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸರ್. ಇದಂತೂ ಬಹಳ ಧನ್ಯವಾದಗಳು ಹರೀಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಚರಣ್ ಅಜ್ಜೂರ್ ಇದ್ದಾರೆ, ಚರಣ್ ಅವರು. ಚರಣ್ ನಮಸ್ಕಾರ. ನಮಸ್ತೆ ಸರ್. ಈ ಶ್ರೀನಿವಾಸ್, KR ಶ್ರೀನಿವಾಸ್ ಅವರ
ಈ ಮೆಚ್ಚುಗೆ ಕಾರ್ಯಕ್ಕೆ ಏನು ಹೇಳಕ್ ಬಯಸ್ತೀರಿ? ಸರ್, ಇವರು ಫಸ್ಟ್ ಬಂದ ತಕ್ಷಣನೇ ಅರ್ಕಲಗೋಡು ತಾಲೂಕಿಗೆ ಒಂದು ಟಾರ್ಗೆಟ್ ಹಾಕೋತಾರೆ. ಯಾವ ರೀತಿ ಅಂದ್ರೆ, ಒಂದು ಕಾರ್ಪೊರೇಟ್ ಕಂಪ್ನಿ ಯಾವ ರೀತಿ ವರ್ಕ್ ಮಾಡಬೇಕು, ಒಂದು 15 ದಿನದಲ್ಲಿ ಒಂದು ತಿಂಗಳಲ್ಲಿ ಏನೆಲ್ಲ ವರ್ಕ್ ಮಾಡಬೇಕು ಆ ರೀತಿ ಇವರು ಟಾರ್ಗೆಟ್ ಹಾಕ್ತಾರೆ. ತನ್ನ ಅಧಿಕಾರಿ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಈ ತಿಂಗಳಲ್ಲಿ ಇಷ್ಟು ಖಾತೆಗಳನ್ನ ಮುಗಿಸ್ಬೇಕು, ಇಷ್ಟು 52 ಮುಗಿಸ್ಬೇಕು, ಇಷ್ಟು ಮನೆ ಬಿದ್ದಿರೋದನ್ನ ರೀಚ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕೆಲಸನ ಅಸೈನ್ ಮಾಡಿದ್ರು. ಅದು ಅಲ್ದೇನೆ, ಇವ್ರು 7 ಗಂಟೆ ಅನ್ನಂಗೆ ಪ್ರತಿ ಹಳ್ಳಿಯಲ್ಲೂ ಇರಬೇಕು. ವಾರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ದಿನ ಆಗುತ್ತೆ, 4 ರಿಂದ 5 ದಿನ ನಾನು 7 ಗಂಟೆಗೆ ಹಳ್ಳಿಲಿ ಇರ್ತೀನಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರು. ಅದಾದ ನಂತರ ಹಳ್ಳಿಗಳಿಗೆ, ಪ್ರತಿ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಿದ್ದಾರೆ. ಆ ಭೇಟಿ ಮಾಡಿದಾಗ ನಾನ್ ಬೇಕಾದ್ರೆ ಬೆಟ್ ಕಟ್ತೀನಿ, ಯಾರು ಶ್ರೀನಿವಾಸರು 10 ರೂಪಾಯಿ ಏನಾದ್ರು ಲಂಚ ತಕೊಂಡಿದ್ದಾರೆ ಅಂದ್ರೆ ನಾನ್ 50,000 ಕೊಡ್ತೀನಿ, ಅದು ಯಾರು ಬರ್ತಾರೆ ಅವ್ರ ಮುಂದಕ್ಕೆ. ಆ ತರ ಒಂದೇ 1 ರೂಪಾಯಿ ತಕೊಳ್ದಂಗೆ ಅಷ್ಟು ಪಾರದರ್ಶಕವಾಗಿ ಪ್ರತಿಯೊಬ್ಬ ರೈತನಿಗೂ ಕೂಡ ಪೌತಿ ಖಾತೆ ಸಿಗ್ಬೇಕು, ಆ ತರ ಇವರು ಕೆಲಸ ಮಾಡಿದ್ದಾರೆ. ನಂತರ ಇವರು ಪೌತಿಕತೆ ಮಾಡ್ಬೇಕಾದ್ರೆ ನಾನು ಆಫೀಸ್ ಅಲ್ಲಿ ಸುಮಾರು ಸತಿ ನೋಡಿದೀನಿ, ಎಷ್ಟು ಜನ ಅಂದ್ರೆ ಒಬ್ಬ ತಹಸೀಲ್ದಾರ್ ನೋಡ್ಬೇಕಂದ್ರೆ ನಾವು ಕಿಟಕಿಯಲ್ಲೂ ಇದುವರೆಗೆ 60ರಿಂದ 70 ವರ್ಷ ಆಯ್ತು, 70 ವರ್ಷ ಆದ್ರೂ ಕೂಡ ನಾವು ಇಂಡಿಪೆಂಡೆನ್ಸ್ ಸಿಕ್ಕಿದ್ಮೇಲೆ ಒಬ್ಬ ತಹಸೀಲ್ದಾರ್ ಒಂದ್ ಹಳ್ಳಿಯನ್ನು ಭೇಟಿ ಮಾಡವ್ರೆ ಅಂತ ಉದಾಹರಣೆನೆ ಇರ್ಲಿಲ್ಲ ಇಲ್ಲಿ ನಮ್ ಇದ್ರಲ್ಲಿ. ನಾನು ಎಷ್ಟೋ ಹಳ್ಳಿಗಳಿಗೆ ವಿಚಾರಣೆ ಮಾಡಕ್ ಹೋದಾಗ ಹಳ್ಳಿಗಳು ಹೇಳ್ತಾರೆ 60-70 ವರ್ಷದಿಂದ ಒಬ್ಬ ತಹಸೀಲ್ದಾರನ್ನ ಕಂಡಿಲ್ದೆ ಇರುವಂತ ಒಂದು ಹಳ್ಳಿಗಳಿಗೆ ಇವ್ರು ಭೇಟಿ ಮಾಡಿದಾರೆ. 2ರಿಂದ 3 ಸತಿ ಭೇಟಿ ಮಾಡಿದ್ದಾರೆ ಇವರು ಒಂದೊಂದ್ ಹಳ್ಳಿಗಳಿಗೂ ಕೂಡ. ಮತ್ತೆ ಸ್ಕೂಲ್ಗಳಿಗೆಲ್ಲ ಯಾವ ರೀತಿ ಅಂದ್ರೆ, ಪ್ರತಿ ಸ್ಕೂಲ್ಗಳಿಗೂ ಕೂಡ ಹೋಗಿ ಅಲ್ಲೇ ಕೂಡ ಮಕ್ಳುಗಳ ಜೊತೆ ಊಟ ಮಾಡಿದ್ದಾರೆ. ಒಂದು ಸ್ಕೂಲ್ಗಳಲ್ಲಿ ಯಾವ ರೀತಿ ಊಟದ ವ್ಯವಸ್ಥೆ ಇದೆ, ಅವರಿಗೆ ಗುಣಮಟ್ಟ ಶಿಕ್ಷಣ ಸಿಗ್ತೈತಾ, ಅದಲ್ದೇನೆ ಲೋಕ ಪಬ್ಲಿಕ್ ಇಂದ ಒಂದು ಸ್ವಲ್ಪ ಫಂಡ್ ಅನ್ನ ಕಲೆಕ್ಟ್ ಮಾಡಿ ಮಕ್ಳುಗಳಿಗೆ ಓದುವ ಹವ್ಯಾಸ ಯಾವ ರೀತಿ, ನಾವೆಲ್ಸ್ ಆಗಿರ್ಬೋದು, ಕಾದಂಬರಿಗಳೆಲ್ಲ ಕೊಟ್ಟು ಮಕ್ಳುಗಳನ್ನ ಒಂದು ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಸರ್. ಓಕೆ ಓಕೆ, ಧನ್ಯವಾದಗಳು ಚರಣ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.